ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಒಂದು ಪರಿಹಾರನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಈ ರೀತಿಯಾಗಿ ವಾರಕ್ಕೆ ಎರಡು ಬಾರಿ ತಾಮ್ರದ ಚೊಂಬಲ್ಲಿ ಹಾಕುವಂಥ ಮಂಗಳಕರ ವಸ್ತುಗಳನ್ನ ಹಾಕಿ ಅದನ್ನು ಇಡುವಂಥ ಜಾಗದಲ್ಲಿ ಎಲ್ಲಿಡಬೇಕು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಅಂಥ ಜಾಗದಲ್ಲಿ ಇಟ್ಟಂಥದ್ದೇ ಆದರೆ ಖಂಡಿತವಾಗ್ಲೂ ಲಕ್ಷ್ಮಿ ಯಾವಾಗಲೂ ನಿಮ್ಮನೇಲಿ ಸದಾ ನೆಲೆಸಿರ್ತಾಳೆ ಅಷ್ಟೇ ಅಲ್ಲದೆ ನಿಮಗೆ ಹಣಕಾಸಿನ ತೊಂದರೆ ಆಗಿರ್ಬೋದು ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಪ್ರಭಾವ ಜಾಸ್ತಿ ಆಗಿದ್ರೂ ಸಹ ಈ ರೀತಿ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಎಲ್ಲನೂ ಒಳ್ಳೇದಾಗತ್ತೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರಭಾವ ಕೂಡ ಹೆಚ್ಚಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಇನ್ಯಾಕ್ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲದನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಕಳಸದ ಚೊಂಬನ್ನ ಅಂದರೆ ತಾಮ್ರದ ಚೊಂಬನ್ನ ನೀಟಾಗಿ ಹಣ್ಣು ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಯಾವುದೇ ಯಾವುದಾದ್ರೂ ಆಗ್ಬೋದು ಅಥವಾ ಪೀತಾಂಬರಿ ಪೌಡರ್ನ ಹಾಕಿ ನೀಟಾಗಿ ಪಳಪಳ ಅಂತ ಹೊಳೆಯೋ ರೀತಿ ತೊಳೆದಿಟ್ಕೋಬೇಕು ಹಾಗೆ ಸ್ವಲ್ಪ ಅರ್ಶನ ತೆಗೆದಿಟ್ಕೊಂಡಿದ್ದೀನಿ ಈ ಕಳಸಕ್ಕೆ ಅರ್ಶನ ನಾವು ಬೆಳಿಬೇಕಾಗತ್ತೆ ಹಾಗಾಗಿ ಹಾಗೆ ಅರ್ಶನ ಕುಂಕುಮ ಅಕ್ಷತೆ ಗಂಧ ಹಾಗೆ ಹೂವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅರ್ಶನ ಸ್ವಲ್ಪ ನಾನು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ತೆಳುವಾಗೋ ಅಲ್ಲ ತುಂಬ ಅಲ್ಲ ಆ ರೀತಿ ಒಂದು ಪೇಸ್ಟ್ನ ತಯಾರು ಮಾಡ್ಕೋತಾ ಇದ್ದೀನಿ ತುಂಬ ತೆಳುವಾಗಿ ನೀವು ಕಲಿಸ್ಬಿಟ್ರೆ ಕಳ್ಸೋಕ್ಕೆ ನೀವು ಅರ್ಶನ ಸವರಿದಾಗ ಅದು ನೀಟಾಗಿ ಅಂಟ್ಕೊಳೋದಿಲ್ಲ ಸೋರ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಮೀಡಿಯಮಾಗಿ ಕಲಿಸ್ಕೊಳ್ಳಿ ಅರ್ಶನ ಇವಾಗ ಅರ್ಶನದ ಒಂದು ಮಿಶ್ರಣ ತಯಾರು ಮಾಡ್ಕೊಂಡಿದ್ದಾಗಿದೆ ಇದನ್ನಿವಾಗ ಕಳಸದ ಚೊಂಬಿಗೆ ಸವ್ಕೊಳ್ಳೋಣ ನೋಡಿ ಈ ರೀತಿ ಸುತ್ತೂ ಕೆಳಗಡೆ ಭಾಗಕ್ಕೂ ನೀಟಾಗಿ ಸವರ್ಬೇಕು ನೀವು ಈ ಒಂದು ಪರಿಹಾರಕ್ಕೆ ಬೇರೆ ಯಾವುದೇ ಲೋಹವನ್ನು ಅಂದರೆ ಲೋಹದ ಕಳಸ ಆಗಿರ್ಬೋದು ಅಥವಾ ಚೊಂಬ ಆಗಿರ್ಬೋದು ಬಳಸಬಾರ್ದು ಇದಕ್ಕೆ ವಿಶೇಷವಾಗಿ ತಾಮ್ರದ ಚೊಂಬನ್ನೇ ಬಳಸಬೇಕು ಇವಾಗ ನಾನು ಅರ್ಶನನ್ನೆಲ್ಲ ಫುಲ್ಲು ಸವರಿಟ್ಕೊಂಡಿದ್ದೀನಿ ಇವಾಗ ಕುಂಕುಮನ ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕುಂಕುಮನ ಇಟ್ಕೋಬೋದು ನಾನು ಇಲ್ಲಿ ಜಸ್ಟ್ ಬೊಟ್ಟನ್ನ ಹಿಡ್ತಾ ಇದೀನಿ ನೀವು ಬೇಕಿದ್ರೆ ಸ್ವಸ್ತಿಕ್ ಅಥವಾ ಓಂ ಆ ರೀತಿ ಕೂಡ ಬರ್ಕೊಳ್ಬೋದು ಇವಾಗ ಕುಂಕುಮನ ಸಹ ಇಟ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಶುದ್ಧವಾದಂತಹ ನೀರನ್ನ ಹಾಕ್ಬೇಕು ಎಂಜಿಲು ಮಾಡಿರೋ ನೀರು ಅಂತ ನೀರನ್ನು ನೀವು ಬಳಸಬಾರ್ದು ತುಂಬಿರೋಂತ ಬಿಂದಿಗೆ ಅಥವಾ ಮಡಿಕೆಯಲ್ಲಿರುವಂತಹ ನೀರನ್ನ ಇದಕ್ಕೆ ಬಳಸ್ಬೇಕು ತಾಮ್ರದ ಚೊಂಬಿನ ತುಂಬನೂ ನೀರನ್ನ ಹಾಕೊಳ್ಳಿ ಇವಾಗ ಕಳಸದ ಒಳಗಡೆ ಎರಡು ಚಿಟಿಕೆಯಷ್ಟು ಅರ್ಶನ ಎರಡು ಚಿಟಿಕೆಯಷ್ಟು ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕೋತಾ ಇದ್ದೀನಿ ಆನಂತರ ಗಂಧನೂ ಸಹ ಹಾಕೋತಾ ಇದ್ದೀನಿ ಇದ್ರ ಜೊತೆ ನೀವು ಪನ್ನೀರು ಅಥವಾ ಯಾವುದಾದ್ರೂ ಸುಗಂಧ ಭರಿತ ಒಂದು ದ್ರವ್ಯ ಯಾವುದಾದ್ರೂ ಇದ್ದರೆ ಅದನ್ನು ಸಹ ನೀವು ಇದಕ್ಕೆ ಹಾಕ್ಬೋದು ಹಾಗೆ ಒಂದು ಕಾಯಿನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಕಾಯಿನ್ ಹಾಕೋದು ಅದು ಪ್ರಾಣದ ಪ್ರತೀಕವಾಗಿ ನಾವು ಹಾಕೋದು ಇವಾಗ ಒಂದು ಕರ್ಪೂರನ ಕೈಯಲ್ಲಿ ಪುಡಿ ಮಾಡಿ ಆ ನೀರೊಳಗೆ ಹಾಕೋತಾ ಇದೀನಿ ಆಕ್ಚುಲಿ ನಿಮಗೆ ಪಚ್ಚಿ ಕರ್ಪೂರ ಸಿಕ್ಕಿದ್ರೆ ಅದನ್ನು ಸಹ ಬಳಸಬಹುದು ಅದು ತುಂಬಾ ವಿಶೇಷವಾದಂತಹ ತುಂಬಾ ಶ್ರೇಷ್ಠವಾದಂಥದ್ದು ಪಚ್ಚಿ ಕರ್ಪೂರ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾರ್ಮಲ್ ಕರ್ಪೂರನೇ ನಾನಿಲ್ಲಿ ಇಲ್ಲಿ ನೀರೊಳಗೆ ಹಾಕೊಂಡಿದ್ದೀನಿ ಪುಡಿ ಮಾಡಿ ಹಾಕೊಂಡ್ರೆ ಸುಗಂಧ ಭರಿತವಾಗಿರುತ್ತೆ ಅನಂತರ ಇವಾಗ ದೇವಿಗೆ ಪ್ರಿಯವಾದಂಥ ಹೂಗಳಿಂದ ನೀವು ಅಲಂಕಾರನ ಮಾಡ್ಕೊಳ್ಬೋದು ನಾನಿಲ್ಲಿ ಕೆಂಪು ಗುಲಾಬಿ ಹಾಗೆ ಸೇವಂತಿಗೆ ಹೂವಿನಿಂದ ಅಲಂಕಾರ ಮಾಡ್ಕೋತಾ ಇದೀನಿ ನಿಮಗೆ ಮಲ್ಲಿಗೆ ಹೂ ಸಿಕ್ಕಿದ್ರೆ ಖಂಡಿತ ಬಳಸಿ ಅದಿನ್ನು ಶ್ರೇಷ್ಠವಾದಂತದ್ದು ಇವಾಗ ತಾಮ್ರದ ಕಳಸದ ಚೊಂಬು ರೆಡಿ ಆಗಿದೆ ಇವಾಗ ಇದನ್ನ ಯಾವ ರೀತಿಯಾಗಿ ಎಲ್ಲಿ ಇಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಕಳಸದ ಚೊಂಬನ್ನು ರೆಡಿ ಮಾಡಿಟ್ಕೊಂಡು ನೀವು ಸೋಮವಾರ ಹಾಗೆ ಗುರುವಾರದ ಸಾಯಂಕಾಲ ಎಲ್ಲ ಅದೇ ಕಳಸದ ಒಳಗಡೆ ಹಾಕುವಂತದ್ನೆಲ್ಲ ಹಾಕಿ ಇದನ್ನ ಮೇಯ್ನು ಮುಖ್ಯ ದ್ವಾರ ಇರುತ್ತಲ್ಲ ಮೇನ್ ಡೋರ್ ಮೇನ್ ಡೋರ್ ಹಿಂದೆ ಇಡಬೇಕಾಗತ್ತೆ ಯಾರಾದರೂ ಒದೆಯೋದು ತುಳಿಯೋದು ಮಾಡದೇ ಇರೋವಂಥ ಜಾಗನ ನೋಡಿ ನೀವು ಇಡಬೇಕು ಮಕ್ಕಳಿದ್ದಾರೆ ಮನೆಯಲ್ಲಿ ಬೀಳ್ಸ್ ಅನ್ನೋದಾದರೆ ಅನ್ನೋದಾದ್ರೆ ನೀವು ಈಶಾನ್ಯ ಮೂಲೆಯಲ್ಲಿ ಈ ರೀತಿ ಕಳಸದ ಚೊಂಬನ್ನ ಒಂದು ರಂಗೋಲಿ ಮೇಲೆ ಇಡಬೇಕಾಗತ್ತೆ ರಂಗೋಲಿನ ಆದಷ್ಟು ಲಕ್ಷ್ಮಿಗೆ ಪ್ರಿಯವಾದಂತಹ ಅಷ್ಟದಳ ಕಮಲ ಅಥವಾ ಲಕ್ಷ್ಮೀ ಹೃದಯ ಕಮಲಂ ಈ ರೀತಿ ರಂಗೋಲಿಗಳನ್ನ ಹಾಕಿ ಅದ್ರ ಮೇಲೆ ನೀವು ಕಳ್ಸದ ಚೊಂಬನ್ನ ಇಡಬೇಕಾಗತ್ತೆ ನೆನಪಿರ್ಲಿ ಸೋಮವಾರ ಸಾಯಂಕಾಲ ಹಾಗೆ ಗುರುವಾರ ಸಾಯಂಕಾಲ ನೀವು ಮಂಗಳವಾರ ಹಾಗೆ ಶುಕ್ರವಾರ ದೇವಿಯ ವಾರ ಆಗಿರೋದ್ರಿಂದ ಅವತ್ತಿನ ಹಿಂದಿನ ದಿನವೇ ನೀವು ಈ ರೀತಿ ಒಂದು ಪರಿಹಾರನ ಮಾಡಿ ಇಟ್ಟರೆ ಮನೆಗೆ ಸ್ವತಃ ಲಕ್ಷ್ಮೀ ದೇವಿಯೇ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಮುಖ್ಯ ದ್ವಾರದಲ್ಲ ಹಿಂದೆ ಆದರೆ ಖಂಡಿತ ಅಲ್ಲೇ ಇಡಿ ಅಲ್ಲಿಡೋದಕ್ಕೆ ಜಾಗ ಇಲ್ಲ ಮಕ್ಳುಗಳಿದ್ದಾರೆ ಓದ್ಬಿಡ್ತಾರೆ ಚೆಲ್ಬಿಡ್ತಾರೆ ಅನ್ನೋದಾದರೆ ಈಶಾನ್ಯ ಮೂಲೆಯಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವುದಿದೆ ಅಂತ ನೋಡಿಕೊಂಡು ಅಲ್ಲಿ ಕೂಡ ಇಟ್ಕೋಬೋದು ನಾನಿವಾಗ ರಂಗೋಲಿ ಮೇಲೆ ಅರ್ಶನ ಕುಂಕುಮ ಅಕ್ಷತೆನ ಹಾಕಿ ಅದಕ್ಕೂ ಕೂಡ ಪೂಜೆ ಮಾಡಿ ಆನಂತರ ಕಳಸದ ಚೊಂಬನ ಅದ್ರ ಮೇಲೆ ಇಟ್ಟಿದ್ದೀನಿ ಈ ನೀರನ್ನು ನೀವು ಗಿಡಕ್ಕೆ ಹಾಕೋಬೋದು ತೆಗಿತೀರಲ್ವ ಇವಾಗ ಸೋಮವಾರ ಸಾಯಂಕಾಲ ನೀವು ಮತ್ತೆ ಈ ಚೊಂಬನ್ನ ಎಲ್ಲ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಇಡಬೇಕು ಅನ್ನೋದಾದರೆ ಸೋಮವಾರ ಬೆಳಗ್ಗೆ ತೆಗೀರಿ ಸಾಯಂಕಾಲದಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡಿಕೊಂಡು ಸಾಯಂಕಾಲ ಇದನ್ನ ಗೋಧೂಳಿ ಸಮಯದಲ್ಲಿ ಬಾಗ್ಲಿಂದ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಟ್ಬಿಡಿ ಶು ಗುರುವಾರನೂ ಅಷ್ಟೇ ಗುರುವಾರ ಬೆಳಗ್ಗೆ ತೆಗೆದು ಆ ನೀರನ್ನೆಲ್ಲ ಗಿಡಕ್ಕೆ ಚೆಲ್ಲಿ ತುಳಸಿ ಗಿಡಕ್ಕೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಗಿಡಕ್ಕೆ ಹಾಕಿಬಿಟ್ಟು ನೀಟಾಗಿ ಕಳಸನ ತೊಳ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮನ ಇಟ್ಟು ಸಾಯಂಕಾಲ ಗುರುವಾರ ಸಾಯಂಕಾಲ ನೀವು ಅದನ್ನು ಪ್ರತಿಷ್ಠಾಪನೆ ಮಾಡಿಬಿಡಿ ಇನ್ನು ನೆಕ್ಸ್ಟು ಸೋಮವಾರದವರೆಗೂ ಅದನ್ನು ಮುಟ್ಟೋಕ್ಕೆ ಹೋಗಬೇಡಿ ಈ ರೀತಿ ಕಳಸದ ಚೊಂಬನ್ನ ನೀವು ಮನೆಯಲ್ಲಿ ಇಟ್ ನೋಡಿ ನಿಮಗೆ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ ವಾರದಿಂದ ವಾರಕ್ಕೆ ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಈಚೆ ಹೋಗ್ತಾ ಇದ್ದೀರಾ ಅನ್ವಾಗು ಅಷ್ಟೇ ಈ ಕಳಸನ ನೋಡಿ ಒಂದ್ಸಲ ಮನಸಲ್ಲಿ ಕೈ ಮುಗಿದು ಬೇಡ್ಕೊಂಡು ಹೋದ್ರೆ ನೀವು ಯಾವ ಕೆಲಸಕ್ಕೆ ಅಂತ ಹೋಗಿರ್ತೀರೋ ಆ ಕೆಲಸ ಖಂಡಿತ ಆಗೇ ಆಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಬೇಕು ಅಂತಂದರೆ ಯಾವ ರೀತಿಯಾಗಿ ನಾವು ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೋದು ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್